ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಈ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಯಾವ ದೇಶದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನವು ಕಪ್ಪು ಕುಳಿಯ ಮೊದಲ ಚಿತ್ರವನ್ನು ಬಹಿರಂಗಪಡಿಸಿತು ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಲ್ಲಿ ಯು ಎಸ್ ಎ ಸರಿಯಾದ ಉತ್ತರವಾಗಿರುತ್ತದೆ ಇದರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ನ ಖಗೋಳಶಾಸ್ತ್ರಜ್ಞರು ಕಪ್ಪು ಕುಳಿಯ ಮೊದಲ ಛಾಯಾಚಿತ್ರವನ್ನು ಅನಾವರಣಗೊಳಿಸಿದರು ಬ್ರಹ್ಮಾಂಡದ ಉದ್ದಗಲಕ್ಕೂ ಹರಡಿದ ನಕ್ಷತ್ರ ತಿನ್ನುವ ರಾಕ್ಷಸರ ಪೈಕಿ ಹೊಂದಾದ ಗುರುತ್ವದ ತೂರಲಾಗದ ರಕ್ಷಾಕೌಚಗಳಿಂದ ಈ ಕಪ್ಪು ಕುಳಿಯು ಅಸ್ಪಷ್ಟವಾಗಿ ಗೋಚರಿಸಿದೆ ಡ್ಯಾಶ್ ವರ್ಷದ ಪುರುಷರ ಕ್ರಿಕೆಟ್ನಲ್ಲಿ ಸತತವಾಗಿ ಕೊಹ್ಲಿ ವರ್ಷದ ಪ್ರಮುಖ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸರಿಯಾದ ಉತ್ತರ ಮೂರನೇ ವರ್ಷದ ಪುರುಷರ ಕ್ರಿಕೆಟ್ನಲ್ಲಿ ಸತತವಾಗಿ ಕೊಹ್ಲಿ ವರ್ಷದ ಪ್ರಮುಖ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಮಹಿಳಾ ಕ್ರಿಕೆಟ್ನಲ್ಲಿ ವರ್ಷದ ಪ್ರಮುಖ ಕ್ರಿಕೆಟಿಗ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಸ್ಮೃತಿ ಮಂಡನ ಸಂಕ್ಷಿಪ್ತ ವಿವರಣೆ ವಿಸ್ಟನ್ ಕ್ರಿಕೆಟರ್ಸ್ ಹಲ್ಮಾನ್ ಖಾನ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸ್ಮೃತಿ ಮಂಡನಾ ಅವರು ವರ್ಷದ ಪ್ರಮುಖ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ವಿಸ್ಡನ್ ಕ್ರಿಕೆಟರ್ಸ್ ಹಲ್ಮಾನ ಖಾನ್ ಎರಡು ಸಾವಿರದ ಹತ್ತೊಂಬತ್ತರ ಆವೃತ್ತಿಯ ಮೂಲಕ ಕೊಹ್ಲಿಯನ್ನು ವಿಶ್ವದಲ್ಲಿ ಪ್ರಮುಖ ಕ್ರಿಕೆಟಿಗ ಎಂದು ಹೆಸರಿಸಲಾಯಿತು ಇವರ ಜೊತೆಗೆ ಸ್ಮೃತಿ ಮಂಡನ ಅವರವರನ್ನು ಈ ಪ್ರಶಸ್ತಿಗೆ ಹೆಸರಿಸಲಾಯಿತು ವರ್ಷದ ಪ್ರಮುಖ ಟಿ ಟ್ವೆಂಟಿ ಕ್ರಿಕೆಟಿಗ ಯಾರು ಸರಿಯಾದ ಉತ್ತರ ರಶೀದ್ ಖಾನ್ ಸಂಕ್ಷಿಪ್ತ ವಿವರಣೆ ಆಫ್ಘಾನಿಸ್ತಾನದ ಸ್ಪಿನ್ನರ್ ರಶೀದ್ ಖಾನ್ ಸತತವಾಗಿ ವರ್ಷದ ಎರಡನೇ ವರ್ಷದ ಟಿ ಟ್ವೆಂಟಿ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಡ್ಯಾಶಲ್ಲಿ ನಡೆದ ಎರಡು ಸಾವಿರದ ಹತ್ತೊಂಬತ್ತರ ನೌಕಾಪಡೆಗಳ ಸಮಾರಂಭ ಸರಿಯಾದ ಉತ್ತರ ಮುಂಬೈನಲ್ಲಿ ನಡೆದ ಎರಡು ಸಾವಿರದ ಒಂಬತ್ತರ ನೌಕಾಪಡೆಗಳ ಸಮಾರಂಭ ಸಂಕ್ಷಿಪ್ತ ವಿವರಣೆ ಎರಡು ಸಾವಿರದ ಹತ್ತೊಂಬತ್ತರ ನೌಕಾಪಡೆಗಳ ಸಮಾರಂಭವು ಮುಂಬೈನ ಪಾಶ್ಚಾತ್ಯ ನೌಕಾ ಕಮಾಂಡ್ ಅಥವಾ ಡಬ್ಲ್ಯೂ ಎನ್ಸಿನ ನೌಕಾ ಹೆಲಿಕಾಪ್ಟರ್ ಬೇಸ್ ಐ ಎನ್ ಎಸ್ ಶಿಖರದಲ್ಲಿ ನಡೆಯಿತು ಅತ್ಯುತ್ತಮ ಗ್ರೀನ್ ಪ್ರಾಕ್ಟೀಸ್ಗಾಗಿ ಸಿ ಎನ್ ಎಸ್ ಟ್ರೋಫಿಯನ್ನು ಡ್ಯಾಶ್ಗೆ ನೀಡಲಾಯಿತು ಸರಿಯಾದ ಉತ್ತರ ನೇವಲ್ ಡ್ಯಾಕಾರ್ಡ್ ವೈಜಾಗ್ ಮತ್ತು ಐ ಎನ್ ಎಸ್ ದ್ವಾರಕಾ ಪರಿಸರ ಸ್ನೇಹಿ ಹಸಿರು ಉಪಕ್ರಮಗಳಿಗೆ ನೌಕಾ ಡ್ಯಾಕಾರ್ಡ್ ಅಥವಾ ವೈಜಾಗ್ ಮತ್ತು ಐಎನ್ಎಸ್ ದ್ವಾರಕಾ ಅವರಿಗೆ ಅತ್ಯುತ್ತಮ ಗ್ರೀನ್ ಪ್ರಾಕ್ಟೀಸ್ಗಾಗಿ ಸಿಎನ್ಎಸ್ ಟ್ರೋಫಿಯನ್ನು ನೀಡಲಾಗಿದೆ ಮನ್ಪ್ರೀತ್ ಕೌರ್ ಅವರು ಯಾವ ಕ್ರೀಡೆಗೆ ಸೇರಿದ್ದಾರೆ ಸರಿಯಾದ ಉತ್ತರ ಲಿಫ್ಟಿಂಗ್ ಅಥವಾ ಭಾರ ಎತ್ತುವಿಕೆ ಯಾವ ಲೇಖನ ಚುನಾವಣಾ ಆಯೋಗವು ಯಾವುದೇ ರಾಜಕೀಯ ಘಟಕದ ಅಥವಾ ಅದರೊಂದಿಗೆ ಸಂಪರ್ಕ ಹೊಂದಿದ ಯಾವುದೇ ಘಟಕದ ಅಸ್ತಿತ್ವದ ಉದ್ದೇಶಗಳಿಗಾಗಿ ಬಯೋಸಿಪಿಕ್ ಉಪಸೇವೆಯನ್ನು ನಿಷೇಧಿಸುತ್ತದೆ ಸರಿಯಾದ ಉತ್ತರ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಅಥವಾ ಲೇಖನ ಮುನ್ನೂರ ಇಪ್ಪತ್ನಾಲ್ಕು ಯಾವುದೇ ರಾಜಕೀಯ ಘಟಕದ ಅಥವಾ ಅದರೊಂದಿಗೆ ಸಂಪರ್ಕ ಹೊಂದಿರುವ ಯಾವುದೇ ಘಟಕದ ಉದ್ದೇಶಕ್ಕಾಗಿ ಜೀವನ ಚರಿತ್ರೆ ಅಥವಾ ಜೀವನ ಚರಿತ್ರೆಯ ಉಪಸೇವೆಗಳ ಸ್ವಭಾವದಲ್ಲಿ ಯಾವುದೇ ಜೀವನ ಚರಿತ್ರೆ ಅಥವಾ ಪ್ರಚಾರದ ವಸ್ತುಗಳ ಸಿನೆಮಾಟೋಗ್ರಾಫ್ ಸೇರಿದಂತೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರದರ್ಶನವನ್ನು ನಿಷೇಧಿಸುವ ಸಲುವಾಗಿ ಚುನಾವಣಾ ಆಯೋಗವು ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಆದೇಶವನ್ನು ಜಾರಿಗೊಳಿಸಿತು ಯಾವ ರೈಲು ನಿಲ್ದಾಣವು ಹಸಿರು ಉಪಕ್ರಮಕ್ಕಾಗಿ ಚಿನ್ನದ ಶ್ರೇಣಿಯನ್ನು ಪಡೆದಿದೆ ಸರಿಯಾದ ಉತ್ತರ ತಿರುಪತಿ ಸಂಕ್ಷಿಪ್ತ ವಿವರಣೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಹೈ ಜಿ ಬಿ ಸಿ ಪ್ರಯಾಣಿಕ ಸೌಕರ್ಯಗಳ ವಿಷಯದಲ್ಲಿ ಮುಂದೆ ನಿಂತಿರುವ ತಿರುಪತಿ ರೈಲ್ವೆ ನಿಲ್ದಾಣಕ್ಕೆ ಚಿನ್ನದ ಶ್ರೇಣಿಯನ್ನು ನೀಡಿದೆ ಯಾವ ದೇಶವು ಯೂಟ್ಯೂಬ್ನ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಾಗುತ್ತಿದೆ ಸರಿಯಾದ ಉತ್ತರ ಭಾರತ ಸಂಕ್ಷಿಪ್ತ ವಿವರಣೆ ಭಾರತ ಅಂತರ್ಜಲ ವ್ಯಾಪ್ತಿ ಮತ್ತು ದತ್ತಾಂಶ ಬೆಳವಣಿಗೆಯಲ್ಲಿ ಗಣನೀಯ ಪ್ರಮಾಣದ ಬೆಳವಣಿಗೆಯೊಂದಿಗೆ ದೇಶವು ಯೂಟ್ಯೂಬ್ನ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಾಗಿದ್ದು ಇನ್ನೂರ ಅರವತ್ತೈದು ದಶಲಕ್ಷ ಭಾರತೀಯರು ಪ್ರತಿ ತಿಂಗಳು ವಿಡಿಯೋ ಹಂಚಿಕೆ ಜಾಲತಾಣವನ್ನು ವೀಕ್ಷಿಸುತ್ತಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಮೊಬೈಲ್ ಫೋನ್ಗಳಲ್ಲಿ ವಿಡಿಯೋ ಹಂಚಿಕೆ ವೆಬ್ಸೈಟ್ನ ಬಳಕೆ ಎಂಬತ್ತೈದು ಪರ್ಸೆಂಟ್ಗೆ ಹೆಚ್ಚಾಗಿರುತ್ತದೆ ಇಸ್ರೇಲ್ನಲ್ಲಿ ಪ್ರಧಾನಮಂತ್ರಿಯ ಅಧಿಕಾರಾವಧಿಯ ಸಮಯ ಎಷ್ಟು ಸರಿಯಾದ ಉತ್ತರ ನಾಲ್ಕು ವರ್ಷಗಳು ಇದು ಭಾರತದಲ್ಲಿ ಐದು ವರ್ಷಗಳು ಒಂದು ವೇಳೆ ಇಸ್ರೇಲ್ನ ಪ್ರಧಾನಮಂತ್ರಿ ಯಾರು ಎಂದು ಕೇಳಿದರೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಸಂಕ್ಷಿಪ್ತ ವಿವರಣೆ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ರಾಷ್ಟ್ರೀಯ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇದು ದಾಖಲೆಯ ಐದನೆಯ ಅವಧಿಯಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಅಧಿಕಾರದಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅವರ ಮೊದಲ ಅವಧಿ ಸೇರಿದಂತೆ ಒಟ್ಟು ಹದಿಮೂರು ವರ್ಷಗಳಿಂದ ದೇಶವನ್ನು ಮುನ್ನಡೆಸಿರುತ್ತಾರೆ ಯಾವ ದೇಶವು ಎರಡು ವರ್ಷಗಳ ಕಾಲ ಉತ್ತರ ಕೊರಿಯಾ ನಿರ್ಬಂಧಗಳನ್ನು ವಿಸ್ತರಿಸಿದೆ ಸರಿಯಾದ ಉತ್ತರ ಜಪಾನ್ ದೇಶವು ಉತ್ತರ ಕೊರಿಯಾ ನಿರ್ಬಂಧಗಳನ್ನು ಎರಡು ವರ್ಷಗಳ ಕಾಲ ವಿಸ್ತರಿಸಿರುತ್ತದೆ ಸಂಕ್ಷಿಪ್ತ ವಿವರಣೆ ಮುಂದಿನ ಎರಡು ವರ್ಷಗಳಿಂದ ಉತ್ತರ ಕೊರಿಯಾದಲ್ಲಿ ತನ್ನ ವ್ಯಾಪಾರ ನಿಷೇಧ ಮತ್ತು ಇತರ ನಿರ್ಬಂಧಗಳನ್ನು ವಿಸ್ತರಿಸಲು ಜಪಾನ್ ನಿರ್ಧರಿಸಿದೆ ಉತ್ತರ ಕೊರಿಯಾದ ಪರಮಾಣು ಪರೀಕ್ಷೆಗಳು ಮತ್ತು ಬ್ಯಾಲೆಸ್ಟಿಕ್ ಕ್ಷಿಪಣಿ ಉಡಾವಣೆಗಳು ಪ್ರತಿಕ್ರಿಯೆಯಾಗಿ ಎರಡು ಸಾವಿರದ ಆರರಿಂದ ಜಾರಿಗೆ ಬಂದ ಜಪಾನ್ನ ಏಕಪಕ್ಷೀಯ ನಿರ್ಬಂಧಗಳ ಒಂದು ಭಾಗವಾಗಿದೆ ಯಾವ ನಗರವು ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನ ನಿಲ್ದಾಣವನ್ನು ತೆರೆಯುತ್ತಿದೆ ಸರಿಯಾದ ಉತ್ತರ ಇಸ್ತಾನ್ಬುಲ್ ಸಂಕ್ಷಿಪ್ತ ವಿವರಣೆ ಹೊಸ ಇಸ್ತಾಂಬುಲ್ ಏರ್ಪೋರ್ಟ್ ಸುಮಾರು ಎಂಟು ಬಿಲಿಯನ್ ಡಾಲರ್ಗಳಷ್ಟು ಈ ಏರ್ಪೋರ್ಟನ್ನು ತೆರೆಯಲು ವೆಚ್ಚವಾಗಿದ್ದು ವರ್ಷಕ್ಕೆ ತೊಂಬತ್ತು ಮಿಲಿಯನ್ ಪ್ರಯಾಣಿಕರನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ ಕಿಂಗ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕಿಂಗ್ಸ್ ಕಪ್ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿರುತ್ತದೆ ಜೂನ್ ತಿಂಗಳಲ್ಲಿ ಥೈಲ್ಯಾಂಡ್ನ ಆಹ್ವಾನಿತ ಕಿಂಗ್ಸ್ ಕಪ್ನಲ್ಲಿ ಭಾರತೀಯ ಫುಟ್ಬಾಲ್ ತಂಡ ಹಾಡಲಿದೆ ಹಣವನ್ನು ವಿಶ್ವದ ಅತಿ ಹೆಚ್ಚು ಸ್ವೀಕರಿಸುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತವು ತನ್ನ ವಲಸಿಗರೊಂದಿಗೆ ಹಣವನ್ನು ಹಿಂದಿರುಗಿಸುವುದರೊಂದಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೊಂಬತ್ತು ಶತಕೋಷ್ಠಿ ಡಾಲರ್ನಷ್ಟು ಮೊತ್ತವನ್ನು ಹಿಂದಿರುಗಿಸಿರುತ್ತದೆ ಕೊರಲ್ಕೊ ಲೀಡೆಡ್ ಡ್ಯಾಶ್ ಪರ್ಸೆಂಟ್ ಹವಳಗಳಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಎಪ್ಪತ್ತು ಪರ್ಸೆಂಟ್ ಸಂಕ್ಷಿಪ್ತ ವಿವರಣೆ ಇತ್ತೀಚಿನ ಅಧ್ಯಯನದಲ್ಲಿ ಮೊದಲ ಬಾರಿಗೆ ಸಂಶೋಧಕರು ಕೊರಲ್ಕೊ ಲೀಡ್ ಎಂಬ ಹೆಸರಿನ ಜೀವಿಗಳನ್ನು ಕಂಡುಹಿಡಿದಿದ್ದಾರೆ ಏಕೆಂದರೆ ಅದು ಎಪ್ಪತ್ತು ಪರ್ಸೆಂಟ್ನಷ್ಟು ಹವಳಗಳಲ್ಲಿ ಕಂಡುಬರುತ್ತದೆ ಇದು ಕ್ಲೋರೋಪಿಲ್ ಅನ್ನು ಉತ್ಪತ್ತಿ ಮಾಡುತ್ತದೆ ಆದರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ತೊಡಗಿಸುವುದಿಲ್ಲ ಭಾರತೀಯ ಪುರುಷರ ಹಾಕಿ ತಂಡದ ತರಬೇತುದಾರರಾಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಗ್ರಹಂ ರೀಡ್ ಸಂಕ್ಷಿಪ್ತ ವಿವರಣೆ ಹಾಕಿ ಇಂಡಿಯಾ ಭಾರತ ಪುರುಷರ ಹಾಕಿ ತಂಡದ ಮುಖ್ಯ ಕೋಚ್ ಆಗಿ ಗ್ರಹಂ ರೀಡ್ ನೇಮಕವನ್ನು ದೃಢಪಡಿಸಿದೆ ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ಸ್ ರಾಷ್ಟ್ರೀಯ ತಂಡಗಳ ತರಬೇತಿ ಅನುಭವ ಹೊಂದಿರುವ ಮಾಜಿ ಆಸ್ಟ್ರೇಲಿಯಾದ ಹಾಕಿ ಆಟಗಾರರಾಗಿರುತ್ತಾರೆ ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ಸಾಲಿನ ಮಾಹಿತಿಗಳನ್ನು ನೋಡೋಣ ಮೊದಲಿಗೆ ಮಹಾರಾಷ್ಟ್ರದ ಎನ್ರಾನ್ ಪ್ರವರ್ತಿತ್ ಡೋಬಲ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ ಹದಿನೆಂಟು ವರ್ಷಗಳ ನ್ಯಾಯಾಂಗ ತನಿಖೆಯನ್ನು ಮುಂದುವರಿಸುವುದರ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಬಾಹ್ಯಾಕಾಶ ನೌಕೆ ಲ್ಯಾಂಡಿಂಗ್ ಮೊದಲ ಬಲ ಹಾದು ಹೋಗುವಂತೆ ಇಸ್ರೇಲ್ನ ಮೂನ್ ಮಿಷನ್ ವಿಫಲವಾಗಿದೆ ತೆಲುಗು ಕವಿ ಕೆ ಶಿವಾರೆಡ್ಡಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿಷ್ಠಿತ ಸರಸ್ವತಿ ಸನ್ಮಾನ್ಗೆ ಆಯ್ಕೆ ಮಾಡಲಾಗಿದ್ದು ಪಕ್ಕಕ್ಕಿ ಒಟಿಜೆಲೈಟ್ ಹೆಸರಿನ ಅವರ ಕವಿತೆಯ ಸಂಗ್ರಹಕ್ಕಾಗಿ ಆಯ್ಕೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಭಾರತದಲ್ಲಿಯೇ ದೊಡ್ಡ ಕೆಲಸದ ಮಾರುಕಟ್ಟೆಯಾಗಿದೆ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಇದು ಅತಿ ದೊಡ್ಡದಾಗಿದೆ ಭಾರತ ಮತ್ತು ಸಿಂಗಾಪುರ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹನ್ನೆರಡನೇ ಆವೃತ್ತಿ ಬೋಲ್ಡ್ ಕುರುಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತು ಬಾಬಿನಾ ಮಿಲಿಟರಿ ನಿಲ್ದಾಣದಲ್ಲಿ ನಡೆಯುವ ಸಮಾರೋಪದ ಸಮಾರಂಭವಾಗಿದೆ ಅಮೃತಸಾರದಲ್ಲಿನ ಜಿಲಿಯನ್ ವಾಲಾಬಾಗ್ ಘಟನೆಯ ಶತದಿನೋತ್ಸವದ ನೆನಪಿಗಾಗಿ ಫೋಟೋ ಎಕ್ಸಿಬಿಷನನ್ನು ನಡೆಸಲಾಗುತ್ತಿದೆ ಅಬುದಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ಅಥವಾ ಎ ಡಿ ಬಿ ಎಫ್ ಎರಡು ಸಾವಿರದ ಹತ್ತೊಂಬತ್ತರ ಈ ತಿಂಗಳು ಇಪ್ಪತ್ತ್ನಾಲ್ಕರಿಂದ ಮೂವತ್ತರವರೆಗೆ ನಡೆಯಲಿರುವ ಭಾರತವು ಗೌರವ ರಾಷ್ಟ್ರವಾಗಿ ಅತಿಥಿ ರಾಷ್ಟ್ರವೆಂದು ಯು ಎ ಇ ಘೋಷಿಸಿದೆ ಭಾರತ ನೆದರ್ಲ್ಯಾಂಡ್ಸ್ ದ್ವಿಪಕ್ಷೀಯ ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಶಪಥ ಪ್ರಸಾರ ಭಾರತಿ ಅಧ್ಯಕ್ಷರು ಸೂರ್ಯಪ್ರಕಾಶ್ ಅವರು ನ್ಯೂ ಡೆಲ್ಲಿಯಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಆಯ್ಕೆ ಭಾಷಣಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಸೂಡನ್ ಅಧ್ಯಕ್ಷ ಒಮರ್ ಹಾಲ್ ಬಷೀರ್ ಅವರನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ ಚೀನಾ ತನ್ನದೇ ಜಾಗತಿಕ ನಿರ್ಣಾಯಕ ನೌಕಾಬಲವನ್ನು ಬಿ ಮೂಲಕ ಪೆಂಟಗಾನ್ ಮೂಲಕ ರಚಿಸಲು ಪ್ರಯತ್ನಿಸುತ್ತಿದೆ ಭಾರತೀಯ ಮಹಿಳಾ ಹಾಕಿ ತಂಡ ಮಲೇಷ್ಯಾವನ್ನು ಸೋಲಿಸಿತು ನಾಲ್ಕು ಸೊನ್ನೆ ಗೋಲುಗಳಿಂದ ಗೆಲುವು ಸಾಧಿಸಿರುತ್ತದೆ ರಿಯೋ ಪ್ಯಾರಾ ಒಲಿಂಪಿಕ್ಸ್ ಪದಕ ವಿಜೇತ ದೀಪಾ ಮಾಲಿಕ್ ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಸರ್ ಹೆಡ್ಮಂಡ್ ಹಿಲಾರಿ ಪೇಲೋಶಿಪ್ ಗೆದ್ದಿರುತ್ತಾರೆ ಫೇಸ್ಬುಕ್ನಲ್ಲಿ ಟ್ರಂಪನ್ನು ಹಿಂದಿಕ್ಕಿರುವ ಭಾರತದ ನಾಯಕರಾರು ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿಯವರು ಸಂಕ್ಷಿಪ್ತ ವಿವರಣೆ ತಮ್ಮ ಮಾತಿನ ಮೂಲಕ ಮೋಡಿ ಮಾಡಿ ಜನರನ್ನು ಆಕರ್ಷಿಸುವ ಪ್ರಧಾನಿ ನರೇಂದ್ರ ಮೋದಿ ಈಗ ಅತಿ ಹೆಚ್ಚು ಫೇಸ್ಬುಕ್ ಲೈಕ್ಸ್ ಪಡೆದ ಜಗತ್ತಿನ ನಾಯಕರಲ್ಲಿ ಅಗ್ರಸ್ಥಾನಕ್ಕೇರಿದ್ದು ವಿಶ್ವದಲ್ಲೇ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಪ್ರಧಾನಿ ಮೋದಿ ಅವರ ವೈಯಕ್ತಿಕ ಫೇಸ್ಬುಕ್ ಕತೆಗೆ ನಲವತ್ತ್ಮೂರು ಪಾಯಿಂಟ್ ಐದು ಮಿಲಿಯನ್ ಲೈಕ್ಸ್ ಹಾಗೂ ಅಧಿಕೃತ ಕತೆಗೆ ಹದಿಮೂರು ಪಾಯಿಂಟ್ ಏಳು ಮಿಲಿಯನ್ ಲೈಕ್ಸ್ ಪಡೆಯುವ ಮೂಲಕ ಫೇಸ್ಬುಕ್ನಲ್ಲಿ ಅತಿ ಹೆಚ್ಚು ಲೈಕ್ಸ್ ಪಡೆದ ಜಗತ್ತಿನ ಅಗ್ರಗಣ್ಯ ನಾಯಕರ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಗ್ಲೋಬಲ್ ಕಮ್ಯುನಿಕೇಷನ್ ಏಜೆನ್ಸಿ ಬಿ ನಡೆಸಿದ ಡಿಪ್ಲೊಮಸಿ ಅಧ್ಯಯನದ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಫೇಸ್ಬುಕ್ ಖಾತೆಯನ್ನು ನಲವತ್ತ್ಮೂರು ಪಾಯಿಂಟ್ ಐದು ಮಿಲಿಯನ್ ಅಂದರೆ ನಾಲ್ಕು ಕೋಟಿ ಮೂವತ್ತೈದು ಲಕ್ಷ ಜನರು ಲೈಕ್ ಮಾಡಿದ್ದಾರೆ ಅಧಿಕ ಫೇಸ್ಬುಕ್ ಖಾತೆಯನ್ನು ಹದಿಮೂರು ಪಾಯಿಂಟ್ ಏಳು ಮಿ ಮಿಲಿಯನ್ ಲೈಕ್ ಮಾಡಿದ್ದಾರೆ ಪ್ರಧಾನಿ ಮೋದಿ ನಂತರ ಸ್ಥಾನದಲ್ಲಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಇವರ ಖಾತೆಗೆ ಇಪ್ಪತ್ತ್ಮೂರು ಮಿಲಿಯನ್ ಜನರು ಲೈಕ್ ಮಾಡಿದ್ದಾರೆ ಈ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಶ್ವ ನಾಯಕರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಜೆಲಿಯನ್ ವಾಲಾಬಾಗ್ ನಡೆದು ಹಿಂದಿಗೆ ನೂರು ವರ್ಷವಾಯಿತು ಅಂದು ನಡೆದಿದ್ದೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಪಂಜಾಬ್ನ ಅಮೃತಸರದಲ್ಲಿ ನಡೆದ ಭೀಕರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಹಿಂದೂ ನೂರು ವರ್ಷ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಮತ್ತು ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ದಾರೆ ನೂರು ವರ್ಷಗಳ ಹಿಂದೆ ಇದೇ ದಿನ ನಮ್ಮ ಧೀಮಾಂತ ಸ್ವಾತಂತ್ರ್ಯ ಹೋರಾಟಗಾರರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದರು ಇದೊಂದು ಅತ್ಯಂತ ಭೀಕರ ನರಮೇದ ನಾಗರಿಕತೆಗೆ ಹಂಟಿದ ಕಳಂಕ ಆ ದಿನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ ಈ ಸಂದರ್ಭದಲ್ಲಿ ನಾವು ಜಲಿಯನ್ ವಾಲಾಬಾಗ್ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವಿಟ್ಟರ್ನಲ್ಲಿ ಹೇಳಿದ್ದಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನೂರನೇ ವರ್ಷದ ದುರಂತ ದಿನವನ್ನು ಟ್ವಿಟ್ಟರ್ನಲ್ಲಿ ಸ್ಮರಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಈ ನರಮೇಧದಲ್ಲಿ ಮಡಿದವರೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸುವುದಾಗಿ ಟ್ವಿಟ್ಟರ್ನಲ್ಲಿ ತಿಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಹಿಂದಿಗೂ ಮರೆಯಲು ಸಾಧ್ಯವಿಲ್ಲ ಹುತಾತ್ಮರ ಸ್ಮರಣೆಯು ಭಾರತವನ್ನು ಮತ್ತಷ್ಟು ಸದೃಢವಾಗಿ ನಿರ್ಮಿಸಲು ಮತ್ತು ಮತ್ತಷ್ಟು ಶ್ರಮಿಸುವಂತೆ ಪ್ರೇರಣೆ ನೀಡಿದೆ ಹುತಾತ್ಮರು ಈ ದೇಶದ ಗೌರವ ಮತ್ತು ಹೆಮ್ಮೆ ಎಂದು ತಿಳಿಸಿದ್ದಾರೆ ಜಲಿಯನ್ ವಾಲಾಬಾಗ್ ಸ್ಮಾರಕಕ್ಕೆ ರಾಹುಲ್ ಭೇಟಿ ಶ್ರದ್ಧಾಂಜಲಿ ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ ರಾಷ್ಟ್ರೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹುತಾತ್ಮರ ಸ್ಮಾರಕ ಸ್ಥಳಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಪಂಜಾಬ್ ಮುಖ್ಯಮಂತ್ರಿ ಅಮರೇಂದರ್ ಸಿಂಗ್ ಸಚಿವ ನವಜೋತ್ ಸಿಂಗ್ ಸೀಧು ಸೇರಿದಂತೆ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಭಾರತಕ್ಕೆ ಬ್ರಿಟಿಷ್ ಹೈಕಮಿಷನರ್ ಆಗಿರುವ ಸರ್ ಡೊಮಿನಿಕ್ ಅಸ್ ಅಸ್ಕ್ವಿತ್ ಅವರು ಸಹ ಜಲಿಯನ್ ವಾಲಾಬಾಗ್ ಸ್ಮಾರಕಕ್ಕೆ ಪುಷ್ಪ ಸಮರ್ಪಿಸಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಮರ್ಪಿಸಿದರು ಮಧ್ಯಾಹ್ನ ನಡೆದ ಹುತಾತ್ಮರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಪಾಲ್ಗೊಂಡರು ಈ ದುರಂತ ಘಟನೆಯಲ್ಲಿ ಮಡಿದವರ ಸ್ಮರಣೆ ಕಾರ್ಯಕ್ರಮದ ದೇಶದ ವಿವಿಧೆಡೆ ನಡೆಯಲಿದೆ ಪಂಜಾಬ್ ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕರಾಳ ಘಟನೆಯಲ್ಲಿ ಮೃತರಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ ನೂರು ವರ್ಷಗಳ ಹಿಂದೆ ಆ ದಿನ ಪಂಜಾಬ್ನ ಅಮೃತಸರದಲ್ಲಿ ಏಳ್ನೂರ ಮೂವತ್ತೊಂಬತ್ತು ಮುಗ್ಧ ಜನರ ನರಮೇಧಕ್ಕೆ ಕಾರಣವಾದ ಗೋರ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಹಿಂದೂ ನೂರು ವರ್ಷ ತುಂಬಿದೆ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕಲು ಬ್ರಿಟಿಷರು ಒಂದೆಡೆ ಹೊಡೆದು ಹಾಳುವ ನೀತಿಯನ್ನು ಅನುಸರಿಸಿದರೆ ಇನ್ನೊಂದೆಡೆ ದಮನಕಾರಿ ಕರಾಳ ಕಾಯ್ದೆ ಮಸೂದೆಗಳನ್ನು ಜಾರಿಗೊಳಿಸಿದರು ಇಂಥ ಕ್ರೂರ ಕಾಯ್ದೆಯಲ್ಲಿ ರೌಲತ್ ಮಸೂದೆ ಕೂಡ ಒಂದು ಈ ಕಾಯ್ದೆಗಳಿಂದ ಆದ ಚಳುವಳಿಗಳು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಪಂಜಾಬ್ನ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪರ್ಯಾಯ ವಸನವಾಯಿತು ಇದನ್ನು ಅಮೃತಸರದ ನರಮೇಧ ಎಂದು ಹೆಸರಿಸಲಾಗಿದೆ ಬ್ರಿಟಿಷ್ ಸೈನ್ಯದ ಕಮಾಂಡರ್ ಆಗಿದ್ದ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ತನ್ನ ಸೈನಿಕರಿಗೆ ಸುಮಾರು ಹತ್ತು ಸಾವಿರದಷ್ಟು ನಿಶಸ್ತ್ರ ಮತ್ತು ಅಮಾಯಕ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿದ ಅವರು ಮಾರ್ಷಲ್ ಲಾ ಜಾರಿಯಾಗಿರುವ ಸಂಗತಿ ತಿಳಿಯದೆ ಗೋಡೆಗಳಿಂದ ಅಮೃತ ಸಾರದ ಜಲಿಯನ್ ವಾಲಾಬಾಗ್ ಎಂಬ ತೋಟದಲ್ಲಿ ಸಿಖ್ ಹಬ್ಬವಾದ ಬೈಶಾಖಿಯನ್ನು ಆಚರಿಸಲು ಸಭೆ ಸೇರಿದರು ಈ ಘಟನೆಯಲ್ಲಿ ಒಟ್ಟು ಸಾವಿರದ ಆರುನೂರ ಐವತ್ತು ಸುತ್ತು ಗುಂಡುಗಳನ್ನು ಹಾರಿಸಲಾಯಿತು ಏಳ್ನೂರ ಮೂವತ್ತೊಂಬತ್ತು ಮಂದಿ ದುರಂತ ಸಾವಿಗೀಡಾಗಿ ಸಾವಿರದ ನೂರ ಮೂವತ್ತೇಳು ಜನರು ಗಾಯಗೊಂಡರು ಸ್ನೇಹಿತರೆ ಇವಿಷ್ಟು ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತು ಸಂಕ್ಷಿಪ್ತ ವಿವರಣೆ ಮತ್ತು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಸ್ನೇಹಿತರೆ ನಮ್ಮ ನೂರ ಐವತ್ತೇಳನೆಯ ವಿಡಿಯೋದ ಪ್ರಶ್ನೆ ಮತ್ತು ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಧನ್ಯವಾದಗಳು